ಕಿಡ್ನಿ ನಮ್ಮ ದೇಹದಲ್ಲಿ ರಕ್ತವನ್ನು ಶುದ್ಧೀಕರಿಸಿ ವಿಷಕಾರಿ ಅಂಶವನ್ನು ಹೊರಹಾಕುವಂತಹ ಪ್ರಮುಖ ಅಂಗ. ಕಿಡ್ನಿ ಸೂಕ್ತ ರೀತಿಯಲ್ಲಿ ಕಾರ್ಯನಿರ್ವಹಿಸದೇ ಇದ್ದರೆ ಆಗ ಹಲವಾರು ರೀತಿಯ ಅನಾರೋಗ್ಯ ಕಾಡಬಹುದು. ಇಂತಹ ಸಮಯದಲ್ಲಿ ಕಿಡ್ನಿಯಲ್ಲಿ ಕಲ್ಲು ಕಾಣಿಸಿಕೊಳ್ಳುವುದು ಒಂದು ಕಾರಣ. ಬೊಜ್ಜು, ಬಿಪಿ, ನೀರಿನ ಪ್ರಮಾಣ ದೇಹದಲ್ಲಿ ಕಡಿಮೆ ಆಗುವುದು, ಅಂದರೆ ನಮ್ಮ ದೇಹಕ್ಕೆ ಬೇಕಾಗುವಷ್ಟು ನೀರನ್ನು ಸೇವಿಸದೇ ಇರುವುದು, ಮೂತ್ರ ವಿಸರ್ಜನೆ ಸರಿಯಾಗಿ ಮಾಡದೇ ಇರುವುದು ಕಿಡ್ನಿಯಲ್ಲಿ ಕಲ್ಲುಗಳಾಗಲು ಪ್ರಮುಖ ಕಾರಣವೆಂದು ಹೇಳುತ್ತಾರೆ. ಕಿಡ್ನಿ ಆರೋಗ್ಯದ ಕಡೆಗೂ ಹೆಚ್ಚಿನ ಗಮನ ಹರಿಸಬೇಕು. ಯಾಕೆಂದರೆ ಕಿಡ್ನಿಯು ಸರಿಯಾಗಿದ್ದರೆ ಮಾತ್ರ ನಮ್ಮ ದೇಹದ ಇತರ ಅಂಗಗಳು ಕೂಡ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ಕಿಡ್ನಿಯಲ್ಲಿನ ಕಲ್ಲುಗಳನ್ನು ತೆಗೆಯಲು ವೈದ್ಯಕೀಯವಾಗಿ ಸಾಕಷ್ಟು ಪರಿಹಾರಗಳಿವೆ. ಆದರೆ ಕಲ್ಲುಗಳು ಸಣ್ಣದಿದ್ದಾಗಲೇ ನೈಸರ್ಗಿಕವಾಗಿ ಈ ಕೆಲವೊಂದು ಮನೆಮದ್ದುಗಳನ್ನು ಮಾಡಿದರೆ ಸರಾಗವಾಗಿ ಕಲ್ಲು ಕರಗಿ ಹೋಗುತ್ತದೆ. ಪ್ರತಿದಿನ ಮುಂಜಾನೆ ಒಂದು ಲೋಟ ಬೆಚ್ಚಗಿನ ನೀರಿಗೆ 2 ಚಮಚ ನಿಂಬೆಹಣ್ಣಿನ ರಸ, 1 ಚಮಚ ಆಲಿವ್ ಎಣ್ಣೆಯನ್ನು ಸೇರಿಸಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. ಇದರಿಂದ ಕಿಡ್ನಿ ಕಲ್ಲು ಕರಗುವುದಲ್ಲದೆ ದೇಹದಲ್ಲಿರುವ ಬೊಜ್ಜು, ಅಂದರೆ ದೇಹದ ತೂಕವು ಕಡಿಮೆಯಾಗುತ್ತದೆ. 1 ಲೋಟ ಕಲ್ಲಂಗಡಿ ರಸಕ್ಕೆ 1 ಚಮಚ ದಾಲ್ಚಿನಿ ಪುಡಿಯನ್ನು ಬೆರೆಸಿ ಈ ಮಿಶ್ರಣವನ್ನು ರಾತ್ರಿ ಇಡೀ ಹಾಗೆಯೇ ಇಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿ. ಕೆಲವು ದಿನ ನಿರಂತರವಾಗಿ ಇದನ್ನು ಸೇವಿಸಿದರೆ ಕಿಡ್ನಿಯಲ್ಲಿನ ಕಲ್ಲು ತಾನಾಗೆ ಕರಗಿ ಹೋಗುತ್ತದೆ. ಎಳನೀರು ಅತ್ಯುತ್ತಮವಾದ ಆರೋಗ್ಯಕರ ಪಾನೀಯ. ಇದು ಕಿಡ್ನಿಯಲ್ಲಿರುವ ಕಲ್ಲು ನಿವಾರಣೆ ಮಾಡಲು ತುಂಬಾ ಸಹಕಾರಿ. ಇದು ಕಲ್ಲುಗಳನ್ನು ಚೂರು ಮಾಡಿ ಮೂತ್ರದ ಮೂಲಕ ಹೊರಹೋಗುವಂತೆ ಮಾಡುತ್ತದೆ. ಅಲ್ಲದೆ ಮೂತ್ರದ ವೇಳೆ ಉಂಟಾಗುವ ಉರಿಯೂತವನ್ನು ಕೂಡ ಇದು ಕಡಿಮೆ ಮಾಡುವುದು. ನೇರವಾಗಿ ಎಳನೀರನ್ನು ಸೇವಿಸಬಹುದು, ಅಥವಾ 1 ಲೋಟ ಎಳನೀರಿಗೆ 2 ಚಮಚ ನಿಂಬೆ ರಸ ಬೆರೆಸಿ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. ಇದನ್ನು ತಪ್ಪದೇ ಮಾಡಿದರೆ ಕಲ್ಲು ಸರಾಗವಾಗಿ ಕರಗುತ್ತದೆ. ಬಿಸಿ ಅಥವಾ ತಣ್ಣೀರಿನ ಜೊತೆಗೆ ಲಿಂಬೆ ರಸ ಸೇರಿಸಿ ಕುಡಿದರೆ ತುಂಬಾ ಒಳ್ಳೆಯದು. ಇದರ ಜೊತೆಯಲ್ಲಿ ಜೇನುತುಪ್ಪ ಅಥವಾ ಕಲ್ಲುಪ್ಪು ಸೇರಿಸಿ ಕುಡಿದರೂ ಉತ್ತಮ. ಮೆಗ್ನೀಷಿಯಂ ಅಧಿಕವಾಗಿ ಇರುವಂತಹ ಬೆಂಡೆಕಾಯಿಯಲ್ಲಿ ಉರಿಯೂತ ಶಮನವಾಗುತ್ತದೆ. ಬೆಂಡೆಕಾಯಿಯ ಸೇವನೆಯಿಂದ ಕಿಡ್ನಿಯಲ್ಲಿ ರಾಸಾಯನಿಕಗಳು ಕಲ್ಲಿನ ರೂಪಕ್ಕೆ ತಿರುಗುವುದನ್ನು ತಡೆಯುವುದು. ಹುರುಳಿ ಸೇವನೆ ಮಾಡುವುದರಿಂದ ಕಿಡ್ನಿಯಲ್ಲಿರುವ ಕಲ್ಲು ನಿಧಾನವಾಗಿ ಮೂತ್ರದ ಮೂಲಕ ಹೊರಗೆ ಹೋಗುತ್ತದೆ. ಈ ಸಮಯದಲ್ಲಿ ತುಳಸಿ ಎಲೆಗಳನ್ನು ಸೇವಿಸಬೇಕು, ಇಲ್ಲವಾದರೆ ತುಳಸಿ ಎಲೆಯ ಟೀ ಅಥವಾ ಜ್ಯೂಸ್ ಅನ್ನು ಕುಡಿಯಬೇಕು. ಇದರ ಜೊತೆಯಲ್ಲಿ ಜೇನುತುಪ್ಪವನ್ನು ಸೇರಿಸಿ ಕುಡಿದರೆ ತುಂಬಾ ಒಳ್ಳೆಯದು. ಇದರಿಂದ ಬಹುಬೇಗ ಕಿಡ್ನಿಯಲ್ಲಿನ ಕಲ್ಲುಗಳು ಸರಾಗವಾಗಿ ಕರಗಿ ಹೋಗುತ್ತದೆ. ಹುರುಳಿ ಕಾಳು ಅಥವಾ ಹೆಸರು ಕಾಳು ಬೇಯಿಸಿದ ನೀರನ್ನು ಕುಡಿದರೂ ಕೂಡ ತುಂಬಾ ಒಳ್ಳೆಯದು. ಬಾಳೆದಿಂಡಿನಲ್ಲಿ ಏನಾದರೂ ಅಡುಗೆ ಮಾಡಿ ಸೇವಿಸಿದರೂ ಒಳ್ಳೆಯದು, ಇಲ್ಲವಾದರೆ ಬಾಳೆದಿಂಡಿನ ರಸವನ್ನು ಕುಡಿಯಬೇಕು. ಬಾರ್ಲಿ ನೀರನ್ನು ನಿಯಮಿತವಾಗಿ ಕುಡಿಯುವುದರಿಂದ ಬಹುಬೇಗ ಕಿಡ್ನಿಯಲ್ಲಿನ ಕಲ್ಲು ಕರಗುತ್ತದೆ. ಕಿಡ್ನಿಯಲ್ಲಿನ ಕಲ್ಲು ನಿವಾರಣೆ ಮಾಡಲು ಕಿಡ್ನಿಯಲ್ಲಿ ಕಲ್ಲುಗಳಾಗದಂತೆ ತಡೆಗಟ್ಟಲು ಅತ್ಯುತ್ತಮ ನೈಸರ್ಗಿಕ ವಿಧಾನವೆಂದರೆ ಅದು ನೀರು. ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕುಡಿಯಿರಿ. ಇದರಿಂದ ದೇಹವು ತೇವಾಂಶದಿಂದ ಇರುವುದು, ದೇಹದಲ್ಲಿ ಇರುವಂತಹ ವಿಷಕಾರಿ ಅಂಶ, ಕಲ್ಲಿಗೆ ಕಾರಣವಾಗುವಂತಹ ಬೇರೆ ಅಂಶಗಳನ್ನು ಇದು ಹೊರಹಾಕುವುದು. ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕುಡಿದರೆ ಅದರಿಂದ ಖಂಡಿತವಾಗಿಯೂ ಮೂತ್ರದ ಮೂಲಕ ಸಣ್ಣ ಸಣ್ಣ ಕಲ್ಲುಗಳು ಹೊರಹೋಗುತ್ತವೆ. ದಿನನಿತ್ಯ ಕನಿಷ್ಠ 3-4 ಲೀಟರ್ ನೀರನ್ನು ಕುಡಿಯುವುದರಿಂದ ನಮಗೆ ಕಾಡುವ 1/4 ರೋಗಗಳು ಕಡಿಮೆಯಾಗುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೇ ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.